ಶಿರಗಾವಿಯಲ್ಲಿ ಅದ್ಧೂರಿಯಾಗಿ ಕರ್ನಾಟಕ ರಾಜ್ಯೋತ್ಸವ ಆಚರಣೆ ಮಾಡಲಾಯಿತು. ಕರ್ನಾಟಕ ರಕ್ಷಣಾ ವೇದಿಕೆ ಶಿರಗಾವಿಯ ಯುವಕರಿಂದ ಶಿರಗಾವಿ ಪಟ್ಟಣದಲ್ಲಿ ರಾಜ್ಯೋತ್ಸವ ಜರುಗಿತು. ನಾಡದೇವತೆ ಭುವನೇಶ್ವರಿ ಭಾವಚಿತ್ರಕ್ಕೆ ಪೂಜೆ ಸಲ್ಲಿಸುವ ಮೂಲಕ ಕರವೇ ಪ್ರವೀಣ್ ಶೆಟ್ಟಿ ಬಣದ ಜಿಲ್ಲಾಧ್ಯಕ್ಷರಾದ ಚಿತ್ರನಟ ಅಭಿಲಾಷ್ ಅವರು ಚಾಲನೆ ನೀಡಿದರು. ನಾನು ಕರ್ನಾಟಕ ರಕ್ಷಣಾ ವೇದಿಕೆ ಜಿಲ್ಲಾಧ್ಯಕ್ಷರನ್ನಾಗಿ ಕನ್ನಡ ಸೇವೆ ಮಾಡ್ತಾ ಸಿನಿಮಾ ರಂಗದಲ್ಲೂ ಸಹ ನನ್ನ ಪ್ರೊಫೆಷನ್ ಬಂದು ಸಿನಿಮಾ ನನ್ನ ಕೆಲಸ ಬಂದು ಸಿನಿಮಾದಲ್ಲಿ ನಟನೆ ಮಾಡ್ತೀನಿ. ಕೆ ಜಿ ಎಫ್ ಫಸ್ಟ್ ಪಾರ್ಟಲ್ಲಿ ವಿಲನ್ ಆಗಿ ನಟನೆ ಮಾಡಿದ್ದೆ, ಅದಾದಮೇಲೆ ಲವ್ ಮುಕ್ತಲಲ್ಲಿ ಮಾಡಿದೆ, ಬಡವ ರಸ್ಕಲ್ ಸಿನಿಮಾದಲ್ಲಿ ಮಾಡಿದೆ, ಇವಾಗ ಹೊಯ್ಸಳ ಅಂತ ಡಾಲಿ ಧನಂಜಯ ಅವರ ಸಿನಿಮಾದಲ್ಲಿ ನಾನೇ ವಿಲನ್ ಆಗಿ ಮಾಡ್ತಾ ಇದ್ದೀನಿ, ಮೇನ್ ವಿಲನ್ ಆಗಿ. ಬೆಳಗಾವಿಯಲ್ಲಿ ಇದೆ ಸಂಕೇಶ್ವರದಲ್ಲಿ ಶೂಟಿಂಗ್ ಇದೆ 6ನೇ ತಾರೀಕಿಂದ. ತಮ್ಮೆಲ್ಲರೂ ಆಶೀರ್ವಾದ ನನ್ನ ಮೇಲೆ ಇರಲಿ ಅಂತ. ಹೌದು ವೀಕ್ಷಕರೇ, ಶಿರಗಾವಿಯಲ್ಲಿ ಅದ್ಧೂರಿ ಕನ್ನಡ ರಾಜ್ಯೋತ್ಸವ ಜರುಗಿತು. ಕಾರ್ಯಕ್ರಮದಲ್ಲಿ ಮಾತನಾಡಿದ ಅಮ್ಮ ಪ್ರತಿಷ್ಠಾನ ಹಾಗೂ ಕರವೇ ವ್ಯಾಪಾರಿ ಘಟಕದ ಅಧ್ಯಕ್ಷರಾದ ಬಾಳಾಸಾಹೇಬ್, ಗಡಿಭಾಗದಲ್ಲಿ ಕನ್ನಡವನ್ನು ಉಳಿಸಿ ಬೆಳೆಸಿ ಪ್ರಪಂಚದಲ್ಲಿ ಕನ್ನಡಿಗರ ಕೀರ್ತಿ ಬೆಳಗಲಿ ಎಂದು ಹಾರೈಸಿದರು. ಅದೇ ರೀತಿ ಮನೆಯಲ್ಲಿ ತಾಯಿ ತಂದೆಯನ್ನು ಗೌರವಿಸಿ ಅವರು ನಮಗೆ ಜನ್ಮ ಕೊಟ್ಟವರು, ಅವರಿಂದ ನಾವು ಈ ಪ್ರಪಂಚ ಕಂಡಿದ್ದೇವೆ. ಭಾವುಕರಾಗಿ ತಂದೆ ತಾಯಿ ಬಗ್ಗೆ ಮಾತನಾಡಿದ ಅವರು, ಈಗಿನ ಕಾಲದಲ್ಲಿ ತಾಯಿ ತಂದೆಗೆ ವಯಸ್ಸಾದಂತೆಯೇ ರುದ್ರಾಶ್ರಮಕ್ಕೆ ಕಳಿಸಿಕೊಡುತ್ತಾರೆ ಅಂತ ಒಂದು ಕೆಟ್ಟ ಚಾಳಿಯನ್ನು ತಾವು ತಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಡಿ ಎಂದು ಯುವಕರಿಗೆ ಕರೆ ನೀಡಿದರು. ಈ ಕಾರ್ಯಕ್ರಮದಲ್ಲಿ ಕನ್ನಡ ಚಲನಚಿತ್ರರಂಗದ ಪೋಷಕ ನಟಿ ಶ್ರೀಮತಿ ಪವಿತ್ರ ಹಾಗೂ ಕೆಜಿಎಫ್ ನಟ ಅಭಿಲಾಷ್ ಕನ್ನಡ ಚಿತ್ರಗೀತೆಗಳನ್ನು ಹಾಡಿ ಶಿರಗಾವಿ ಜನರ ಮನ ರಂಜಿಸಿದರು. ಈ ಸಂದರ್ಭದಲ್ಲಿ ತುಮಕೂರಿನ ಉದ್ಯಮಿ ಹಾಗೂ ಸಮಾಜ ಸೇವಕರಾದ ಡಾಕ್ಟರ್ ಹರೀಶ್ ಹಾಗೂ ಶಿರಗಾವಿ ಗ್ರಾಮದ ಭೀಮಾ ಉಡಗಟ್ಟಿ, ಬಾಳು ತೋಡ್ಕರ್, ಶಿದಾನಂದ್ ಹರಗಾಪುರೆ, ಶ್ರೀನಾಥ್ ವಡ್ಡರ್ ಮೊದಲಾದವರು ಉಪಸ್ಥಿತರಿದ್ದರು. ಹೋಗ್ತಾರೆ ಅನ್ನೋದನ್ನ ಎಲ್ರು ಮೈಂಡ್ ಅಲ್ಲಿ ಬಂದಿರುತ್ತೆ. ಯಾಕಪ್ಪ ಅಂತೇಳಿ ಅವರ ಸಾಧನೆ ಯಾರಾದ್ರೂ ಹೇಳ್ದಾಗ ಗೊತ್ತಾಗುತ್ತೆ ಅವ್ರು ಏನ್ ಮಾಡ್ತಿದ್ದಾರೆ ಅಂತ ಅಲ್ವಾ. ನೋಡಿ, ಅರ್ಧ ಅರ್ಧ ಚೇರ್ ಖಾಲಿನೇ ಆಗೋಯ್ತು. ಅಲ್ಲಿ ನಿಂತ್ಕೊಂಡಿರೋರು ಬನ್ನಿ, ಚೇರ್ಸ್ ಖಾಲಿ ಇದೆ, ಕುತ್ಕೊಳ್ಳಿ. ಅದ್ಭುತವಾದ ಸನ್ಮಾನವನ್ನ ಇಟ್ಕೊಂಡಿದ್ದಾರೆ. ಬರ್ಲಿ ಜೋರ ಚಪ್ಪಾಳೆ ಮತ್ತೊಮ್ಮೆ ಮಗದೊಮ್ಮೆ. ಅನ್ನ ತಮ್ಮನಾಗಿರು ಹೊರಗೆ ಕೆಲಸ ಮಾಡ್ರಿ. ಭೀಮಾ ಬಾರು ಲಾಟ್ಕರ್ ಸರ್ ಆಗಲಿ, ಎಲ್ಲರೂ ಬಾಬು ಲಾಟ್ಕರ್ ಆಗಲಿ, ನಮ್ಮ ಊರಾಗ ಎಲ್ಲ ನೋಡೆ ಯುವಕರಾಗಿ ಕೆಲಸ ಮಾಡಬೇಕು. ನಿಮಗೆ ಬಸವಣ್ಣ ಆಶೀರ್ವಾದ, ಅಲ್ಲನ ಆಶೀರ್ವಾದ ಐತಿ, ನಮ್ಮ ಬಿರಪ್ಪನ ಆಶೀರ್ವಾದ ಐತಿ. ದಯಮಾಡಿ ಯಾವ ಪಕ್ಷ ಭೇದ ಜಾತಿ ಬಿಟ್ಟ ನೀವು ಒಂದಾಗಿ ಕೆಲಸ ಮಾಡಿ ಅಂತ ಹೇಳಿ ನಿಮ್ಮ ಕೈ ಮುಗಿದ ಕೇಳ್ತಾ ಇದ್ದೀನಿ. ಜೈ ಕರ್ನಾಟಕ, ಜೈ ಹಿಂದ್.